ಎವ್ರಿವಾನ್, ಕುಕಿಂಗ್ ಕ್ಯಾಂಪ್ ಬೈ ಅರ್ಚನಾಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೇರಳ ಸ್ಟೈಲಲ್ಲಿ ಚಿಕನ್ ಚುಕ್ಕನ ಕಾರ್ಕಾರವಾಗಿ ಟೇಸ್ಟಿಯಾಗಿ ಮನೆಯಲ್ಲಿ ತುಂಬ ಸುಲಭವಾಗಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನಿಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. ಚಿಕನ್ನ ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ಕೊಂಡು ರೆಡಿಯಾಗಿ ಇಟ್ಕೊಂಡಿದ್ದೀನಿ. ವಿತ್ ಬೋನೆ ತೊಗೊಂಡಿದ್ದೀನಿ ನಾನು. ಸೊ ಈ ಚಿಕನ್ಗೆ ನಾನು ಇವಾಗ 1 teaspoonಷ್ಟು ಉಪ್ಪು ಹಾಕ್ತಾ ಇದ್ದೀನಿ, ಜೊತೆಯಲ್ಲಿ 1 tablespoonಷ್ಟು ವಿನೆಗರ್ ಹಾಕ್ತಾ ಇದ್ದೀನಿ. ನೀವು ವಿನೆಗರ್ ಇಲ್ಲ ಅಂದರೆ ಲೆಮನ್ ಜ್ಯೂಸ್ ಸಹ ಹಾಕೋಬೋದು. ಹಾಗೂ 1/4 teaspoonಷ್ಟು ಅರಿಶಿನ ಹಾಕಿಬಿಟ್ಟು ನಾವು ಚೆನ್ನಾಗಿ 1 spoon ಎತ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಉಪ್ಪೆಲ್ಲ ಚಿಕನ್ ಪೀಸಸ್ಗೆ ಹಿಡಿಯೋ ಥರ ಮಿಕ್ಸ್ ಮಾಡಬೇಕು. ಸೊ ನಾವು ಇದನ್ನು ಮಿಕ್ಸ್ ಮಾಡಿಬಿಟ್ಟು 1 hour ಅಥವಾ ಮಿನಿಮಮ್ 30 minutes ಸೈಡಲ್ಲಿ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಬಿಡಿ. ಇವಾಗ ನಾನಿಲ್ಲಿ 4 medium size ಈರುಳ್ಳಿನ ಉದ್ದ ಉದ್ದ ಹೆಚ್ಕೊಂಡು ತೊಗೊಂಡಿದ್ದೀನಿ. ಸೊ ಆದಷ್ಟು ಈ ಥರ ಸ್ಲೈಸಸ್ನ ಅಂದರೆ ಸಪ್ರೇಟ್ ಸಪ್ರೇಟ್ ಮಾಡೋದಕ್ಕೆ, ಲೇಯರ್ಸ್ನ ಸಪ್ರೇಟ್ ಮಾಡೋದಕ್ಕೆ ಟ್ರೈ ಮಾಡಿ ನೋಡಿ. ಈ ಥರ ನಾನೆಲ್ಲ ಸಪ್ರೇಟ್ ಮಾಡಿ ರೆಡಿ ಇಟ್ಟಿದ್ದೀನಿ. ಈಗ 1 pan ಕಾಲು ಕಪ್ಪಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ನಾವು ಸಪ್ರೇಟ್ ಸಪ್ರೇಟ್ ಮಾಡಿ ಲೇಯರ್ಸ್ ತೆಗೆದಿಟ್ಟಿದ್ವಲ್ಲ ಈರುಳ್ಳಿನ, ಹಾಕ್ಕೊಂಡ್ಬಿಟ್ಟು ನಾವು ಗೋಲ್ಡನ್ ಬ್ರೌನ್ ಆಗೋವರೆಗೂ ಮೀಡಿಯಂ ಉರಿಯಲ್ಲಿಟ್ಬಿಟ್ಟು ಚೆನ್ನಾಗಿ ಕೈ ಆಡಿಸಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಡಿಶಿಂದು ಹೀರೋ ಇದು, ಈರುಳ್ಳಿನ ಫ್ರೈ ಮಾಡಿ ಹಾಕೋದು ಈ ಚಿಕನ್ ಚುಕ್ಕನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗುತ್ತೆ. ಸೊ ನೋಡಿ, ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಪೇಷನ್ಸಿಂದ ಅವಾಗವಾಗ ಕೈ ಆಡಿಸ್ತಾ ಆಡಿಸ್ತಾ ಇವನ್ನಾಗಿ ನಾವು ಗೋಲ್ಡನ್ ಬ್ರೌನ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಸೀಸ್ಬೇಡಿ, ಸೀಸ್ಬಿಟ್ರೆ ಚಿಕನ್ ಟೇಸ್ಟೇ ಹಾಳಾಗ್ಬಿಡುತ್ತೆ. ಸೊ ನೀನು ನೋಡಿ, ಇವಾಗ ಈರುಳ್ಳಿಯೆಲ್ಲ ರೆಡಿಯಾಗಿದೆ, ಇದನ್ನು ಸೈಡಲ್ಲಿ ಇಟ್ಕೊತೀನಿ. ಇವಾಗ ಅದೇ ಪ್ಯಾನ್ಗೆ ನಾವು ಈರುಳ್ಳಿ ಫ್ರೈ ಮಾಡಿದ್ವಲ್ಲ ಅದೇ ಎಣ್ಣೆ ಹಾಕ್ತಾ ಇದ್ದೀನಿ, 1 3 tablespoon ಅಷ್ಟು. ಜೊತೆಯಲ್ಲಿ 1/8 to 10 ಖಾರದ ಮೆಣಸಿನಕಾಯಿ, ಹಸಿರು ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಹಾಗೂ 1/2 tablespoon ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ನಾನು ರೆಡಿ ಪೇಸ್ಟೇ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಮನೆಯಲ್ಲೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿ ಸಹ ಯೂಸ್ ಮಾಡ್ಬೋದು. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಇವಾಗ ಇದೆಲ್ಲ ಹಾಕ್ಬಿಟ್ಟು ನಾವು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ನಾನು ಇವಾಗ ಇಲ್ಲಿ 1/2 tablespoon ಅಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಹಸಿರು ಮೆಣಸಿನಕಾಯಿನೂ ಹಾಕಿದ್ದೀವಿ, ಖಾರದ ಪುಡಿನೂ ಹಾಕಿದ್ದೀವಿ, ಒಳ್ಳೆ ಟೇಸ್ಟಿಯಾಗಿ ಖಾರವಾಗಿರುವಂಥದ್ದು. 1 tablespoon ಅಷ್ಟು ಧನಿಯಾ ಪುಡಿ ಹಾಗೂ 1/2 tablespoon ಅಷ್ಟು ಗರಂ ಮಸಾಲ ಹಾಕ್ಬಿಟ್ಟು ನಾವು ಚೆನ್ನಾಗಿ ಈ ಪೌಡರ್ಗಳೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋವರೆಗೂ ಕೈ ಆಡಿಸ್ಕೋಬೇಕು. 1/2 minute ಸಾಕಷ್ಟೇ. ಇದಾದಮೇಲೆ ನಾನು 1 more tomatoes ಸಣ್ಣದಾಗಿ ಹೆಚ್ಕೊಂಡು ಹಾಕ್ತಾ ಇದ್ದೀನಿ. ಟೊಮ್ಯಾಟೊ ಹಾಕಿದ್ಮೇಲೆ ಚೆನ್ನಾಗಿ ಮಸಾಲೆಯೊಟ್ಟಿಗೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ನಾವು ಟೊಮ್ಯಾಟೊನ ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಸೊ ಟೊಮ್ಯಾಟೊ ಬೇಯಲಿ ಅಂತ ನಾನು 1/4 cup ನೀರು ಹಾಕ್ತಾ ಇದ್ದೀನಿ. ಸ್ಪ್ಯಾಚುಲಾಯಿಂದ ಅವಾಗವಾಗ ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ಮ್ಯಾಶ್ ಮಾಡ್ತಾ ಇದ್ರೆ ಆಗೋಯ್ತು. ನೋಡಿ, ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ. ಈ ಎಣ್ಣೆ ಬಿಡೋವರೆಗೂ ನಾವು ಟೊಮ್ಯಾಟೊನ ಬೇಯಿಸ್ಕೋಬೇಕಾಗತ್ತೆ. ಸೊ ಇವಾಗ ಎಣ್ಣೆ ರಿಲೀಸ್ ಆಗಿದೆ. ಸೊ ನಾನು ಇವಾಗ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ ಹಾಕ್ತಾ ಇದ್ದೀನಿ. ಈ ಚಿಕನ್ ಹಾಕ್ಬಿಟ್ಟು ಆ ಮಸಾಲೆ ಎಲ್ಲ ಚಿಕನ್ ಮೇಲೆ ಒಂದೊಳ್ಳೆ ಕೋಟಿಂಗ್ ಬರೋ ಥರ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಒಂದೊಳ್ಳೆ ಕೋಟಿಂಗ್ ಬಂದಿದೆ ಇವಾಗ ಚಿಕನ್ ಮೇಲೆ ಮಸಾಲೆ ಎಲ್ಲ. ಇವಾಗ ನಾನು 1 cup ನೀರು ಹಾಕ್ಬಿಟ್ಟು ಲಿಡ್ ಮುಚ್ಚಿ 1/10 minutes ನಾನು ಬೇಯೋದಕ್ಕೆ ಬಿಟ್ಬಿಡ್ತೀನಿ. ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು 1/10 minutes ಬೇಯಿಸ್ಕೊಳ್ಳಿ. ನೋಡಿ, ಇವಾಗ 1/10 minutes ಆಗಿದೆ. ನೋಡೋಣಂತೆ ಚಿಕನ್ ಬೆಂದಿದೆಯಾ ಅಂತ. ನಮಗೆ 100% ಕುಕ್ ಆಗೋದು ಬೇಡ, ಇನ್ನೂ 1-3 minutes ಬೇಯುತ್ತೆ ಅನ್ನೋವಾಗನೇ ಇದನ್ನು ನಾವು ಎತ್ಕೊಂಡ್ಬಿಡ್ಬೇಕು. ಸೊ ಚುಚ್ಚು ನೋಡಿದರೆ 80% ಕುಕ್ ಆಗಿದೆ ಅನಿಸ್ತಾ ಇದೆ. ಒಂದು ಚಾಕುನೋ ಫೋರ್ಕು ಎತ್ಕೊಂಡು ಚಿಕನ್ನ ಒಂದು ಸ್ವಲ್ಪ ಚುಚ್ಚಿಬಿಟ್ಟು ನೋಡಿ. ಇವಾಗ 80% ಕುಕ್ ಆದಮೇಲೆ ನಾವು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಈರುಳ್ಳಿನ ಹಾಕ್ತಾ ಇದ್ದೀನಿ. ಈ ಈರುಳ್ಳಿ ಹಾಕಿದ್ಮೇಲೆ ನಾವು ಇನ್ನೂ 5-8 minutes ಬೇಯಬೇಕಾಗತ್ತೆ ಚಿಕನ್ನು. ನೋಡಿ, ನಾನು ಮೀಡಿಯಮ್ ಉರಿಯಲ್ಲೇ ಇಟ್ಕೊಂಡು ಬೇಯಿಸ್ತಾ ಇದ್ದೀನಿ. ನಿಮಗೆ ಯಾವ ಟೈಮಲ್ಲಾದರೂ ಚಿಕನ್ ಇನ್ನೂ ಬೆಂದಿಲ್ಲ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಕಂದರೆ ಲಿಡ್ ಮುಚ್ಚಿ ಸಹ ಬೇಯಿಸ್ಕೋಬೋದು. ಇವಾಗ ನಾನು ಒಂದೊಳ್ಳೆ ಮ್ಯಾಜಿಕ್ ಮಸಾಲ ರೆಡಿ ಮಾಡಬೇಕು. ಅದಕ್ಕೆ ನಾನು 1 tablespoon ಸೋಂಪು ಹಾಗೂ 1 tablespoon ಪೆಪ್ಪರ್ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನೈಸಾಗಿ ಪುಡಿ ಮಾಡ್ಕೋಬೇಕು. ನೋಡಿ, ಇವಾಗ ಪುಡಿ ರೆಡಿ ಇದೆ. ನಾನು ಚಿಕನ್ಗೆ ಈ ಪೌಡರ್ನ ಹಾಕ್ತಾ ಇದ್ದೀನಿ.
ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಮುಂಚೆ ಮ್ಯಾರಿನೇಟ್ ಮಾಡುವಾಗ ಹಾಕಿದ್ವಿ, ಈಗ ಟೇಸ್ಟ್ ನೋಡಿಕೊಂಡು ಎಷ್ಟು ಹಿಡಿಯತ್ತಂದ್ರೆ ಅಷ್ಟು ಹಾಕಿದ್ರೆ ಆಯಿತು. ಈ ಪೌಡರೆಲ್ಲ ಚಿಕನ್ಗೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ನೋಡಿ, ಇವಾಗ ಚಿಕನ್ ಫ್ರೈ ರೆಡಿ ಆಗಿದೆ. ಚಿಕನ್ ಚುಕ್ಕ ನಮ್ಮದು ಸ್ಟೌ ಆಫ್ ಮಾಡ್ಕೊತಾ ಇದ್ದೀನಿ. ಸ್ಟೌ ಆಫ್ ಮಾಡಿದ್ಮೇಲೆ ನಾವು ಒಂದು ಹಿಡಿಯಷ್ಟು ನಾವು ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಫ್ರೆಶ್ ಆಗಿರುವಂಥದ್ದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗುತ್ತೆ ಈ ಚಿಕನ್ ಚುಕ್ಕನ ಇದು ಕರಿಬೇವಿನ ಸೊಪ್ಪು. ನೋಡಿ, ಮಾತಾಡ್ತಾನೆ ನಮ್ಮ ಚಿಕನ್ ಚುಕ್ಕ ರೆಡಿ ಆಗಿದೆ. ಇದನ್ನು ಯಾವುದಾದ್ರೂ ಗೀ ರೈಸ್ ಜೊತೆಗೆ ಇಲ್ಲ ಕೋಕೋನಟ್ ರೈಸ್ ಜೊತೆಗೆ, ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ತೀನಿ ನಿಮಗೆ ಕೋಕೋನಟ್ ರೈಸ್ ಮಾಡೋದಂತ. ಒಳ್ಳೆ ಕಾಂಬಿನೇಷನ್ ರೀ, ಕೋಕೋನಟ್ ರೈಸ್ ಜೊತೆಗೆ ಚಿಕನ್ ಚುಕ್ಕ ಸರ್ವ್ ಮಾಡಿದರೆ ಯಾರಿಗಾದರೂ ನೀವು ಇಂಪ್ರೆಸ್ ಮಾಡಬೇಕು ಅಂದರೆ ಈ ರೆಸಿಪಿ ಮಾಡಿಕೊಡ್ರಿ. ಫುಲ್ ಫಿದಾ ಆಗೋಗ್ಬಿಡ್ತಾರೆ, ನೀವು ತಿಂದಾದ್ಮೇಲೂ ಕೈಯಲ್ಲಿ ಸ್ಮೆಲ್ ಹೋಗಿರಲ್ಲ, ಅಷ್ಟು ಸ್ಮೆಲ್ ಇರುತ್ತೆ. ಅಷ್ಟು ತುಂಬಾ ಸೂಪರ್ ಆಗಿರುವಂಥ ಡಿಶ್ ಇದು. ಒಮ್ಮೆ ನೀವು ಮನೇಲಿ ಟ್ರೈ ಮಾಡಲೇಬೇಕು, ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಖಂಡಿತವಾಗೂ ಗ್ಯಾರಂಟಿಯಾಗಿ ಹೇಳಬಲ್ಲೆ. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಬರೆಯೋದನ್ನು ಮರಿಬೇಡಿ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ನೋಟಿಫಿಕೇಷನ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.